ಹಾಯ್ ಫ್ರೆಂಡ್ಸ್, ನಾನು ನಿನ್ನೆ ವೀಡಿಯೋದಲ್ಲಿ ಎಲ್ಲ ಪೂಜಾ ಪ್ರಿಪ್ರೇಷನ್ಸ್ ಎಲ್ಲ ಹೇಗಾಯಿತು ಏನು ಎಲ್ಲ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಹಾಗೆಯೇ ನಾನು ಪೂಜೆ ಹೇಗಾಯಿತು, ಪೂಜೆಯಲ್ಲಿ ಯಾರ್ಯಾರಿದ್ದರು, ಯಾರ್ಯಾರು ಬಂದಿದ್ದರು, ಪೂಜೆ ಎಲ್ಲ ಹೇಗಾಯಿತು ಅಂತ ತೋರಿಸ್ತೀನಿ ಅಂತ ನಿನ್ನೆ ವೀಡಿಯೋದಲ್ಲಿ ನಿಮಗೆಲ್ಲ ಹೇಳಿದ್ದೀನಿ. ಹಾಗೆಯೇ ಇವಾಗ ನಾವು ಪೂಜೆ ಪ್ರಾರಂಭ ಮಾಡ್ತಾ ಇದ್ದೀವಿ. ನಾವು ಇವಾಗ ಮನೆ ಒಳಗಡೆ ಹೋಗೋಣ. ಬನ್ನಿ ಫ್ರೆಂಡ್ಸ್, ಹೇಗಾಯಿತು ನೋಡ್ಕೊಂಬರೋಣ, ಒಳಗಡೆ ಹೋಗೋಣ ಬನ್ನಿ. ಓಕೆ, ನೋಡ್ತಾ ಇದ್ದೀರಾ, ಇವಾಗ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಪೂಜೆಗೆ. ದೇವ್ರು ಕೂಡ ಎಲ್ಲ ಅಲಂಕಾರ ಮಾಡಿದ್ದೀವಿ. ಪೂಜೆ ನಡೆಯುತ್ತೆ ಇವಾಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ. ಅಜ್ಜಿ ಕೂಡ ಇದ್ದಾರೆ. ಅಜ್ಜಿ, ನಾವು ಮನೆಯವರೆಲ್ಲ ಸೇರಿಕೊಂಡು ನೀಟಾಗಿ ಅಲಂಕಾರ ಮಾಡಿದ್ದೀವಿ ಈಗ ಆಲ್ರೆಡಿ. ದೇವ್ರಿಗೆಲ್ಲ ದೀಪ ಕೂಡ ಹಚ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ದೇವರಿಗೆಲ್ಲ ಅಲಂಕಾರ ಮಾಡಿರೋದು ಚೆನ್ನಾಗಿದೆ ಅಲ್ವಾ ನೋಡಿ. ಅಜ್ಜಿ ಎಲ್ಲ ದೇವರಿಗೆ ಸೀರೆ ಎಲ್ಲ ಉಡಿಸಿದ್ದಾರೆ, ಗುಲಾಬಿ ಹೂ ಕೂಡ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇದು, ನೋಡ್ಬೋದು. ದೇವರಿಗೆಲ್ಲ ಅಲಂಕಾರ ಮುಗ್ದಿದೆ ಇವಾಗ. ನಾನು ಕೂಡ ಎಲ್ಲ ಅಲಂಕಾರ ಮಾಡಿದೆ ನೀಟಾಗಿ ಅಜ್ಜಿ ಹೇಳ್ಕೊಟ್ಟಿದ್ದಾಗೆ. ನೋಡ್ತಿರ್ಬೋದು ಇವಾಗ ಪೂಜೆ ಪ್ರಾರಂಭ ಮಾಡೋಣ. ಅಜ್ಜಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನೋಡಿ. ಓಕೆ, ಇವಾಗ ನಾವು ಇದು ಒಂದು ಗ್ಯಾಸ್ ಸ್ಟೋವನ್ನು ಇಟ್ಕೊಂಡಿದ್ದೀವಿ. ಇದನ್ನು ಕ್ಲೀನ್ ಮಾಡ್ತಾ ಇದ್ದೀವಿ, ಯಾಕೆಂದರೆ ನಾವು ಇದ್ರ ಮೇಲೇ ಇವಾಗ ಹಾಲು ಉಗಿಸ್ಬೇಕಲ್ವಾ. ಸೊ ಹಾಗಾಗಿ ಇದನ್ನು ನೀಟಾಗಿ ಎಲ್ಲ ಒರೆಸ್ಕೊಂಡು ಇವಾಗ ಈ ಬುತ್ತಿ ಎಲ್ಲ ಹಚ್ಚಿ ನೀಟಾಗಿ ಕುಂಕುಮ ಎಲ್ಲ ಹಚ್ಕೊಂಡು ಇದಕ್ಕೂ ಕೂಡ ಪೂಜೆ ಮಾಡಿ ನಂತರ ನಾವು ಇದ್ರ ಮೇಲೆ ಹಾಲು ಉಗಿಸೋ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಹಾಗಾಗಿ ಇದಕ್ಕೆ ನಮ್ಮ ಸಿಸ್ಟರ್ ರೆಡಿ ಮಾಡಿದ್ದಾರೆ. ಇವಾಗ ಎಲ್ಲ ಆಲ್ಮೋಸ್ಟ್ ರೆಡಿ ಆಗಿದೆ. ಇವಾಗ ನೆಕ್ಸ್ಟು ಇದಕ್ಕೆ ಹೂವು ಕೂಡ ಇಟ್ಟು ರೆಡಿ ಮಾಡಿ ಇದನ್ನು ಪೂಜೆ ಮಾಡಬೇಕು. ಪೂಜೆ ಮಾಡಿದ ನಂತರ ನಾವು ಹಾಲು ಉಗಿಸೋ ಕಾರ್ಯಕ್ರಮವನ್ನು ಮಾಡ್ತೀವಿ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮೂಲೆ ಕೂಡ.
ಎಲ್ಲ ಆಲುಕ್ಸ್ ಅದೆಲ್ಲ ಇದ್ದಿದೆ ಮನೇಲಿ. ಇವಾಗ ಅದೇ ಹಾಲಿನಲ್ಲಿ ಟೀ ಕೂಡ ಮಾಡ್ತಾ ಇದ್ದಾರೆ ನಂತರ. ಇವಾಗೆಲ್ಲ ಅಜ್ಜ ಅಜ್ಜಿ ಎಲ್ಲ ಇವಾಗೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಕೂತಿದ್ದಾರೆ ಎಲ್ಲರೂ ಮನೇಲಿ ಆಲುಕ್ಸಿದ್ಮೇಲೆ. ನಂತರ ಈಗ ಟೀ ಮಾಡಲಿಕ್ಕೆ ಇಡ್ತಾ ಇದ್ದಾರೆ, ಟೀ ಕೂಡ ರೆಡಿ ಆಗ್ತಾ ಇದೆ. ಓಕೆ, ಹಾಗಿದ್ರೆ ನೋಡ್ತಾ ಇರ್ಬೋದು ನೀವೆಲ್ಲ ಬಸವ ಕಲ್ಯಾಣದಲ್ಲಿ ಖ್ಯಾತಿ ಇರ್ತಕ್ಕಂಥ ಬಸವಣ್ಣನವರ 108 ಅಡಿ ಮೂರ್ತಿ ಕೂಡ ಇಲ್ಲಿಂದ ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಚೆನ್ನಾಗಿದೆ. ಹಾಗೆಯೇ ಕೆಲವೊಂದು ಫೋಟೋಸ್ ಕೂಡ ಶೇರ್ ಮಾಡಿದ್ದೀನಿ ನೋಡಿ, ತುಂಬ ಚೆನ್ನಾಗಿದ್ದಾವೆ. ನಮ್ಮ ಫ್ಯಾಮಿಲಿ ಫೋಟೋಸ್ ಇದೆಲ್ಲ ನೋಡ್ತಾ ಇದ್ದೀನಿ. ಹಾಗೆಯೇ ಇವರು ನಮ್ಮ ಅರ್ಚನಾ, ಇವರು ಕೂಡ ಡ್ಯಾನ್ಸ್ ಎಲ್ಲ ಮಾಡಿದ್ರು ನಿನ್ನೆ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಇವಳು ಕೂಡ. ಇವಾಗ ಪೂಜೆ ಕಾರ್ಯಕ್ರಮಗಳೆಲ್ಲ ಮುಗಿದಿದ್ದಾವೆ, ಹಾಗಾಗಿ ಮನೆ ಅಕ್ಕಪಕ್ಕದವರೆಲ್ಲ ಬಂದಿದ್ದರು, ಹಾಗೆಯೇ ನಮ್ಮ ರಿಲೇಟಿವ್ಸ್ ಕೂಡ ಇದ್ದರು. ಅವ್ರಿಗೆಲ್ಲ ನಾವು ಇವಾಗ ಊಟ ಬಡಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ ನೋಡಿ. ಓಕೆ ಫ್ರೆಂಡ್ಸ್, ನಮ್ಮ ಮಾವನವರ ಸ್ಟಾಫ್ಸ್ ಕೂಡ ಬಂದಿದ್ದರು ಫಂಕ್ಷನ್ಗೆ, ಅವರು ಕೂಡ ಊಟ ಮಾಡ್ತಾ ಇದ್ದಾರೆ ಇವಾಗ ನೋಡ್ತಾ ಇರ್ಬೋದು. ಹಾಗೆಯೇ ಎಲ್ರಿಗೂ ಕೂಡ ಊಟ ಆಯಿತು. ಇವಾಗ ನಮ್ಮ ಫ್ಯಾಮಿಲಿ ಫೋಟೋಸ್ ಕೂಡ ಮಾವನವರಲ್ಲಿ ಶೇರ್ ಮಾಡಿದ್ದೀನಿ. ನಮ್ಮ ಪೂಜಾ ಕಾರ್ಯಕ್ರಮದ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸ್ಬೋದು. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.